ಹಾಯ್ ಎವ್ರಿವನ್, ಹತ್ತು ಮತ್ತು ಹನ್ನೆರಡನೇ ತರಗತಿ ಸಂಪೂರ್ಣವಾಗಿ ಬದಲಾವಣೆ ಮಾಡಿದ್ದಾರೆ, ಕಂಪ್ಲೀಟ್ ಚೇಂಜಸ್ ಮಾಡಿದ್ದಾರೆ. ಇದು ಯಾವ ವಿದ್ಯಾರ್ಥಿಗಳು ಅಪ್ಲಿಕಬಲ್ ಆಗುತ್ತೆ, ಏನೆಲ್ಲ ಬದಲಾವಣೆ ಮಾಡಿದ್ದಾರೆ, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಹತ್ತು ಹನ್ನೆರಡನೇ ಕ್ಲಾಸ್ ಶಿಕ್ಷಣದಲ್ಲಿ ಭಾರಿ ಬದಲಾವಣೆ ವರದಿ ಕೂಡ ಸಿದ್ಧವಾಗಿದೆ. ಇಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂದರೆ, ಈ ಹಿಂದೆ 10+2 ನೀತಿಯನ್ನು ಅಳವಡಿಸಿದ್ರು, ಈಗ 5+3+3+4 ಪದ್ಧತಿ ಮಾಡ್ತಿದ್ದಾರೆ. 11 ಮತ್ತು 12 ತರಗತಿಗಳಿಗೆ ವರ್ಷಕ್ಕೆ 2 ಬಾರಿ ಪರೀಕ್ಷೆ ಇರ್ತದೆ, ಅಂದರೆ ಸೆಮಿಸ್ಟರ್ ಪದ್ಧತಿ ಇರ್ತದೆ. ಅದೇ ರೀತಿ 10 ಅಥವಾ 11 ತರಗತಿಯ ಶೈಕ್ಷಣಿಕ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ವೇಳೆ ಇಂದಿನ ತರಗತಿ ಅಂಕಗಳನ್ನು ಕೂಡ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಕೂಡ ಅಪ್ಲಿಕಬಲ್ ಆಗುತ್ತೆ. 11 ಮತ್ತು 12 ತರಗತಿಗೆ ಒಟ್ಟು 18 ವಿಷಯಗಳು ಓದಬೇಕಾಗುತ್ತೆ. 11 ಮತ್ತು 12 ತರಗತಿಗೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಂಬ ವಿಭಾಗದ ಬದಲು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಯಾವ ವಿಷಯ ಅಂತ ಹೇಳಿ ವಿದ್ಯಾರ್ಥಿಗಳು ಆರಿಸ್ಕೊಳ್ಬೋದು. ನಂತರ 9 ಮತ್ತು 10 ತರಗತಿ ವಿದ್ಯಾರ್ಥಿಗಳಿಗೆ ಈಗಿನ ತರಹ 8 ವಿಷಯಗಳ ಅಭ್ಯಾಸ ಮಾಡಿ ಕಡ್ಡಾಯವಾಗಿ 8 ಪಾಸ್ ಆಗಬೇಕಾಗುತ್ತೆ ಅಂತ ಹೇಳಿದ್ದಾರೆ. CBSEಗೂ ಕೂಡ ಬಹು ಆಯ್ಕೆ ಪ್ರಶ್ನೆಯನ್ನು ಕೂಡ ಆದ್ಯತೆ ಕೊಟ್ಟಿದ್ದಾರೆ. ಈಗಿನ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆ ಹೆಲ್ಪ್ಫುಲ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ದಾರೆ. CBSE ತನ್ನ ವಾರ್ಷಿಕ ನಿರ್ಧಾರದಲ್ಲಿ ಕೆಲವು ಬದಲಾವಣೆ ತಂದಿದ್ದು, 2024 ನಡೆಯುವ 10 ಮತ್ತು 12 ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ ಬಹು ಪ್ರಶ್ನೆಗಳಿಗೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಹೆಚ್ಚು ಒತ್ತಡ ನೀಡುತ್ತದೆ. ಅದೇ ರೀತಿ ಲಘು ಮತ್ತು ದೀರ್ಘ ಉತ್ತರ ಬರೆಯುವ ಸಂಖ್ಯೆ ಕೂಡ ಕಡಿಮೆ ಮಾಡುತ್ತೆ 2023-24 ಶೈಕ್ಷಣಿಕ ವರ್ಷದಲ್ಲಿ. ಇದು ಕಂಪ್ಲೀಟ್ಲಿ ಅಪ್ಲಿಕಬಲ್ ಆಗುತ್ತೆ, ಸೆಮಿಸ್ಟರ್ ವೈಸ್ ಇರುತ್ತೆ. 10 ಮತ್ತು 11 ತರಗತಿ ವಿದ್ಯಾರ್ಥಿಗಳಿಗೆ ಹಿಂದಿನ ವರ್ಷದ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ 5+3+3+4 ಈ ರೀತಿ ಕ್ರೈಟೀರಿಯಾ ಕೂಡ ವರ್ಕೌಟ್ ಆಗುತ್ತೆ. ಸಾಕಷ್ಟು ಈ ಹಿಂದೆ ನೋಟಿಫೈ ಮಾಡಿದ ಪ್ರಕಾರ ನ್ಯಾಷನಲ್ ಎಜುಕೇಷನ್ ಪಾಲಿಟಿ ಇಂಪ್ಲಿಮೆಂಟ್ ಆಗ್ತದೆ. ಈ ರೀತಿ ಸಾಕಷ್ಟು ದೊಡ್ಡವಾದ ಬದಲಾವಣೆ ಈ ವರ್ಷದ ವಿದ್ಯಾರ್ಥಿಗಳು ಅಪ್ಲಿಕಬಲ್ ಆಗೋದಿಲ್ಲ, ನೆಕ್ಸ್ಟ್ ಬರುವ ಹೊಸ ವಿದ್ಯಾರ್ಥಿಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ.